ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಇವರ ಹೆಸರು ಸುಬ್ಬಲಕ್ಷ್ಮಿ ದೇವಿ ಅಂತೇಳಿ, ಊರು ಉಡುಪಿ ಭಾಗದವರು. ವಯಸ್ಸು 34 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೈಕಟ್ಟು, ಬಿಳಿಯಾದ ಸುಂದರ ಮೈಕಟ್ಟನ್ನು ಹೊಂದಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಕೆಲಸ ಹೌಸ್ ವೈಫ್ ಆಗಿದ್ದಾನೆ. ಗಂಡನಿಗೆ ಜಾಬ್ ಇದೆ ಅಂತೇಳಿ ತಿಳಿಸಿದ್ದಾರೆ. ಸಂಬಳ 80,000 ಪ್ರತಿ ತಿಂಗಳಿಗೆ ಸಿಗುತ್ತೆ. ಜೀವನ ಮಾತ್ರ ಬಿಂದಾಸಾಗಿ ಇದೆ ಅಂತೇಳಿ ಎದೆಷ್ಟಿವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಅಸಹಾಯಕ ಗಂಡನ ಲಕ್ಷಣಗಳ ಬಗ್ಗೆಯೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೋಡ್ತಾ ಹೋಗೋಣ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಇದರ ಜೊತೆಗೆ ಗಂಡನ ಪರ್ಮಿಷನ್ ಇದೆ, ಬಂದರೆ ಬಗ್ಗೆ ಕೊಡುತ್ತೇನೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ. ಸೊ ಗಂಡ ಮೊದಲೇ ಪೈಲ್ಸ್ ಪೇಷಂಟು, ಹಾಗಾಗಿ ತೂತಿಗೆ ಸುಖ ಕೊಡೋದಕ್ಕೆ ಅವರಿಂದ ತುಂಬಾ ಕಷ್ಟ ಆಗ್ತಾ ಇದೆ ಅಂತೇಳಿ ತಿಳಿಸಿದ್ದಾರೆ. ಸೊ ಗಂಡ ಯಾರಿಗೂ ಗೊತ್ತಿಲ್ಲದೆ ಈ ಒಂದು ಕೆಲಸ ಮಾಡು ಅಂತೇಳಿ ಹೇಳಿದ್ದಾನೆ, ಅಂದರೆ ಪರ್ಮಿಷನ್ ಕೊಟ್ಟಿದ್ದಾನೆ. ಹಾಗಾಗಿ ಗುಪ್ತವಾಗಿ ಮನೆಗೆ ಬಂದು ಸುಖವನ್ನು ಕೊಡೋರು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಸೊ ನಾನು ಸದಾ ಮನೆಯಲ್ಲೇ ಇರುತ್ತೇನೆ, ಯಾವಾಗ ಬಂದರೂ ಕೂಡ ಓಕೆ, ಬಗ್ಗಿ ಕೊಡುತ್ತೇನೆ, ಆದರೆ ಬರುವ ಮುಂಚೆ ತಿಳಿಸಿ ಬಂದರೆ ತುಂಬಾ ಒಳ್ಳೆಯದು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಇದಿಷ್ಟು ಕೂಡ ಗಂಡನ ಪರ್ಮಿಷನ್ ಇದೆ, ಮನೆಗೆ ಬಂದು ಸುಖವನ್ನು ಕೊಡೋರು ಬೇಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಹಾಗೆ ಫ್ರೆಂಡ್ಸ್, ಇವರಿಗೆ ಸದ್ಯಕ್ಕೆ ಈ ಥರ ಗಂಡಸರು ಬೇಕು ಅಂತೇಳಿ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು ಒಬ್ಬ ಮುದುಕ ಇದ್ದರೂ ಕೂಡ ಓಕೆ, ಆದರೆ ತೃಪ್ತಿ ಆಗುವ ತನಕಕ್ಕೆ ಇದು ತೂತಿಗೆ ರಸ ಬಿಟ್ಟರೆ ಸಾಕು, ಕೊಡುತ್ತೇನೆ ಕರೆ ಮಾಡಿ ಅಂತೇಳಿ ತಿಳಿಸಿರೋದು. ಎರಡನೇದು ಗೂಟ ನೀವಾಗಿ ಚಿಪ್ಪಕ್ಕೆ ಕೊಡಬೇಕು, ನನಗೆ ಕೇಳೋದಕ್ಕೆ ನಾಚಿಕೆ ಆಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಮೂರನೇದು ಗಂಡ ಮನೆಯಲ್ಲಿ ಇದ್ದರೂ ಸಹಿತ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗೋದಿಲ್ಲ, ಕಂಡಮ್ ಹಾಕೋದಕ್ಕೆ ಅವಕಾಶ ಇಲ್ಲ, ಅದೊಂದು ನೆನಪಿರಬೇಕು. ಇನ್ನು ಐದನೇದು ಸುಖ ಕೊಟ್ಟ ನಂತರ ದುಡ್ಡಿನ ಸಹಾಯ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತೇಳಿ ಅದೆಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಸೊ ಕೇವಲ ಸುಖ ಬೇಕಾಗಿರುವ ಕಾರಣಕ್ಕೆ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ದುಡ್ಡಿನ ಸಹಾಯ ಅದು ಇದು ಏನೂ ಕೂಡ ಮಾಡೋದಿಲ್ಲ, ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಇನ್ನು ಕೊನೆಯದಾಗಿ ಅಸಹಾಯಕ ಗಂಡನ ಲಕ್ಷಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಮೊದಲನೇದು ಅವರಲ್ಲಿ ಆತ್ಮವಿಶ್ವಾಸದ ಕೊರತೆ ಇರುತ್ತೆ, ಅಂದರೆ ನಿರ್ಧಾರಗಳು ಸ್ವಂತದ್ದಿರೋದಿಲ್ಲ. ಎರಡನೇದು ಆರ್ಥಿಕ ನಿರ್ವಹಣೆಯ ಕೊರತೆ, ಅಂದರೆ ಹಣಕಾಸನ್ನು ನಿರ್ವಹಣೆ ಮಾಡೋದಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇರೋದಿಲ್ಲ. ಇನ್ನು ಮೂರನೇದು ನಿರ್ಧಾರದ ಅಸಮರ್ಥತೆ, ಅಂದರೆ ಕೆಲಸಕ್ಕೆ ಬಾರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಜಾಸ್ತಿ ಆಗುತ್ತೆ. ನಾಲ್ಕನೇದು ಉತ್ಪಾದಕತೆ ಕಮ್ಮಿ, ಅಂದರೆ ಕೆಲಸದಲ್ಲಿ ಇಚ್ಛಾಶಕ್ತಿ ಕೊರತೆ ಇರುತ್ತೆ, ಹಾಗಾಗಿ ಅಸಹಾಯಕನಾಗಿ ವರ್ತನೆಯನ್ನು ಮಾಡ್ತಾರೆ. ಐದನೇದು ಸಮಸ್ಯಾ ಪರಿಹಾರ ಕೌಶಲ್ಯ, ಸೊ ಇದಂತೂ ಅವರಲ್ಲಿ ಮೊದಲೇ ಇರೋದಿಲ್ಲ ಅಂತೇಳಿ ಅದೆಷ್ಟು ಅಸಹಾಯಕ ಗಂಡನ ಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ನಿಮಗಿಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಮಾಡ್ಕೊಳ್ಳಿ. ಜಾಯ್ನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.